ಮೊದಲೇದಾಗಿ ನಮ್ಮ ಕೋಲಾರ ಜಿಲ್ಲೆಗೆ ಏನು ಎರಗೋಳ್ ಡ್ಯಾಮ್ ಉದ್ಘಾಟನೆ ಮಾಡೋದಕ್ಕೆ ಬಂದಂತ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತೆ ಸಚಿವರುಗಳಿಗೆ ಮತ್ತೆ ಶಾಸಕರುಗಳು ಮತ್ತೆ ವಿಧಾನ ಪರಿಷತ್ ಸದಸ್ಯರುಗಳಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಯಲ್ಲಿ ಈ ದಿನ ಏನು ಗ್ಯಾರಂಟಿಗಳ ಆಧಾರದ ಮೇಲೆ ಗೆದ್ದಂತ ಈ ಕಾಂಗ್ರೆಸ್ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಅವರದೇ ಪಕ್ಷದ ಶಾಸಕರುಗಳು ನಮಗೆ ಡೆವಲಪ್ಮೆಂಟ್ಗೆ ಒಂದೇ ಒಂದು ಬಿಡಿಕಾಸನ್ನು ಕೊಟ್ಟಿಲ್ಲ ಅಂತ ಹೇಳಿ ಆಪಾದನೆಗಳನ್ನು ಮಾಡಿಕೊಂಡು ನಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಿ ಅಂತ ಹೇಳಿ ಬ್ರೇಕ್ಫಾಸ್ಟ್ ಮೀಟಿಂಗು ಡಿನ್ನರ್ ಮೀಟಿಂಗ್ಗಳು ಇವೆಲ್ಲ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಜೀವನಾಡಿ ಈ ಎರಗೋಳ್ ಡ್ಯಾಮ್ ಏನಿದೆ ಇದನ್ನ ನಮ್ಮ ಬಂಗಾರಪಟ್ಟೆಯ ಒಬ್ಬ ಶಿಕ್ಷಕರಾದಂಥ ಚಂದ್ರಪ್ಪನವರು ಶಾಲೆಯ ಮಕ್ಕಳನ್ನು ಪ್ರವಾಸಕ್ಕೆ ಕರ್ಕೊಂಬಂದಂಥ ಸಂದರ್ಭದಲ್ಲಿ ಇಲ್ಲಿ ವೇಸ್ಟ್ ಆಗಿ ಹರಿದೋಗ್ತಾ ಇದ್ದಂಥ ನೀರನ್ನು ನೋಡಿ ಇದನ್ನ ಫೋಟೋ ಮತ್ತು ವಿಡಿಯೋಗಳನ್ನು ಮಾಡಿಕೊಂಡು ನಮ್ಮ ಬಂಗಾರಪಟ್ಟೆಯಲ್ಲಿರ್ತಕ್ಕಂಥ ಪತ್ರಕರ್ತರಿಗೆ ಮತ್ತು ನಮ್ಮ ಕೋಲಾರಲ್ಲಿರ್ತಕ್ಕಂಥ ಪತ್ರಕರ್ತರಿಗೆ ವಿಷಯ ತಿಳಿಸಿ ಇದನ್ನು ಯಾವ ರೀತಿಯಾದರೂ ಮಾಡಿ ಸರ್ಕಾರದ ಗಮನಕ್ಕೆ ತರಂತ ರೀತಿಯಲ್ಲಿ ಮಾಡಿ ಅಂತ ಹೇಳಿದಾಗ ಆಗ ಪತ್ರಕರ್ತರಾಗಿದ್ದಂಥ ತ್ಯಾಗರಾಜ್ ಅವರು ನಮ್ಮ ಈಗ ತಾನೇ ದಿವಂಗತರಾದಂಥ ಪ್ರಹ್ಲಾದ್ ಅವರವರು ಮತ್ತು ನಮ್ಮ ಸಂಯುಕ್ತ ಕರ್ನಾಟಕ ಪತ್ರಿಕೆ ಸಂಪಾದಕರಾದಂಥ ಗೋಪಿನಾಥರವರು ಇನ್ನೂ ನಮ್ಮ ಬಂಗಾರಪೇಟೆ ಭಾಗದ ಎಲ್ಲ ಪತ್ರಕರ್ತರು ಎಲ್ಲ ಮಾಧ್ಯಮದವರು ಸೇರಿಕೊಂಡು ಇದನ್ನು ಮಾಧ್ಯಮಗಳಲ್ಲಿ ಬ್ರಾಡ್ಕಾಸ್ಟ್ ಮಾಡಿದಾಗ ಪತ್ರಿಕೆಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿಯವರು ಉಪಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಸಚಿವರಾಗಿದ್ದಂಥ ಯಡಿಯೂರಪ್ಪನವರು ತಕ್ಷಣವೇ ಇದರ ಬಗ್ಗೆ ಇಲ್ಲಿ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತೇಳಿ ಇಲ್ಲಿ ಸ್ಥಳೀಯ ಶಾಸಕರಾಗಿದ್ದಂಥ ಬಿ ಪಿ ವೆಂಕಟಮುನಿಯಪ್ಪ ಅವರು ಆಗಿನ ಕೋಲಾರ ಶಾಸಕರಾಗಿದ್ದಂಥ ಮತ್ತು ಮಂತ್ರಿಗಳಾಗಿದ್ದಂಥ ಶ್ರೀನಿವಾಸ ಗೌಡರು ಕೃಷ್ಣಯ್ಯ ಶೆಟ್ಟಿರವರು ಮತ್ತು ನಮ್ಮ ಕೆ ಜಿ ಎಫ್ನ ಶಾಸಕರಾಗಿದ್ದಂಥ ರಾಜೇಂದ್ರರವರು ತಲಾ 2.5 ಲಕ್ಷ ರೂಪಾಯಿ ಹಣ ಹಾಕಿ ಇದನ್ನು ಸರ್ವೆ ಮಾಡಿಸಿ ಆವಾಗಿದ್ದಂಥ ಇಂಜಿನಿಯರ್ ಆದಂಥ ಪಾಪೇಗೌಡರು ಇಲ್ಲಿ ನೀರಿನ ಮೂಲ ಇದೆ 4 ಕಿಲೋಮೀಟರ್ ದಾಟಿದ್ರೆ ನೀರು ತಮಿಳ್ನಾಡಿಗೆ ಹರಿದೋಗುತ್ತೆ ಇಲ್ಲಿ ಡ್ಯಾಮ್ ಅವಶ್ಯಕತೆ ಇದೆ ಈ ಡ್ಯಾಮನ್ನು ಮಾಡೋದ್ರ ಮುಖಾಂತರ ನಮ್ಮ ಕೆ ಜಿ ಎಫ್ ಬಂಗಾರಪಟ್ಟೆ ಕೋಲಾರ ಮಾಲೂರು ಈ ಭಾಗದ ಜನಕ್ಕೆ ಕುಡಿಯೋದಕ್ಕೆ ನೀರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದಾಗಂಥ ಸಂದರ್ಭದಲ್ಲಿ ಆಗ ಕುಮಾರಣ್ಣವರು ಮತ್ತು ಯಡಿಯೂರಪ್ಪನವರು ಸಮ್ಮಿಶ್ರ ಸರ್ಕಾರದಲ್ಲಿ 135 ಕೋಟಿ ಹಣ ಬಿಡುಗಡೆ ಮಾಡಿ ಏನು 50 ಕೋಟಿ ಮುಂಗಡವಾಗಿ ಹಣ ಬಿಡುಗಡೆ ಮಾಡಿ ಇಲ್ಲಿ ಕಾಮಗಾರಿಗಳನ್ನು ಮಾಡೋದಕ್ಕೆ ಗುದ್ದಲಿ ಪೂಜೆ ಮಾಡಿದಂಥ ನಮ್ಮ ಕುಮಾರಣ್ಣವರು ಮತ್ತು ಯಡಿಯೂರಪ್ಪನವರು ಇದಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಪತ್ರಕರ್ತ ಬಂಧುಗಳಿಗೆ ಮತ್ತು ನಮ್ಮ ಚಂದ್ರಣ್ಣವ್ರಿಗೆ ಶಿಕ್ಷಕರಾದಂಥ ಚಂದ್ರಣ್ಣವ್ರಿಗೆ ಇದಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟಂಥ ನಮ್ಮ ಶ್ರೀನಿವಾಸ ಗೌಡರಿಗೆ ಡಿ ಪಿ ವೆಂಕಟಮುನಿಯಪ್ಪ ಅವ್ರಿಗೆ ಕೃಷ್ಣಯ್ಯ ಶೆಟ್ಟಿ ಅವ್ರಿಗೆ ರಾಜೇಂದ್ರ ಅವ್ರಿಗೆ ಇದರ ಇವತ್ತು ಏನು ಇದು ಎರಗೋಳ್ ಡ್ಯಾಮು ಫಿನಿಶ್ ಆಗಿದೆ ಇದರ ಕೀರ್ತಿ ಇದರದ್ದೇನೇ ಯಶಸ್ಸು ಇದ್ರೇನು ಅವ್ರಿಗೆ ಸಲ್ಲಬೇಕು. ತದನಂತರ ಬಂದಂಥ ಕಾಂಗ್ರೆಸ್ ಸರ್ಕಾರ ವಿನಯ್ ಕುಮಾರ್ ಸರ್ಕೆ ಏನು ಮಂತ್ರಿಗಳಾಗಿದ್ದರು ಇದು ವೇಸ್ಟ್ ಪ್ರಾಜೆಕ್ಟ್ ಅಂತ ಹೇಳಿ ಈ ಪ್ರಾಜೆಕ್ಟನ್ನು ಕೈ ಬಿಡಬೇಕು ಅಂತೇಳಿ ತಮಿಳ್ನಾಡಿನಲ್ಲಿ ಇದರ ಮೇಲೆ ಕಂಪ್ಲೇಂಟ್ ಕೊಡಿಸಿ ಈ ಎರಗೋಳ್ ಡ್ಯಾಮನ್ನು ಕೆಲಸ ಏನಿತ್ತು ಅದನ್ನು ಸ್ಥಗಿತಗೊಳಿಸಿ ಆಗಿನ ಗುತ್ತಿಗೆದಾರರಾಗಿದ್ದಂಥವರು ಇಲ್ಲೆಲ್ಲ ಈ ಥರ ದೂರುಗಳೆಲ್ಲ ಬರ್ತಾ ಇದೆ ಅಂತೇಳಿ ಕೆಲಸ ನಿಲ್ಲಿಸಿದ್ದಂಥ ಸಂದರ್ಭದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಂಥ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಮತ್ತೆ ಇಲ್ಲಿ ನಮ್ಮ ಪೈಪ್ಲೈನ್ ಮಾಡೋದಕ್ಕೆ ಒಳಚರಂಡಿ ಮಂಡಳಿ ಅಧ್ಯಕ್ಷರಾಗಿದ್ದಂಥ ವರ್ತೂರು ಪ್ರಕಾಶ್ ಅವರು ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು 65 ಕೋಟಿ ಮತ್ತೆ ಹಣ ಬಿಡುಗಡೆ ಮಾಡಿ ಕೋಲಾರು ಮತ್ತು ಮಾಲೂರು ಮತ್ತು ಬಂಗಾರಪೇಟೆಗೆ ಪೈಪ್ಲೈನ್ ಮಾಡೋದಕ್ಕೆ ಹಣ ಬಿಡುಗಡೆ ಮಾಡಿ ಅದರ ಮಧ್ಯೆ ಸಿಕ್ಕಂಥ 45 ಗ್ರಾಮಗಳಿಗೆ ನೀರು ಕೊಡಬೇಕು ಅಂತೇಳಿ ಹಣ ಬಿಡುಗಡೆ ಮಾಡಿ ಈ ಕೀರ್ತಿ ಏನಾದರೂ ಸಲ್ಲಬೇಕಂದ್ರೆ ನಿಜವಾಗಲೂ ಕೋಲಾರ ಜಿಲ್ಲೆ ಜನತೆ ಪರವಾಗಿ ನಾನು ಕುಮಾರಣ್ಣವ್ರಿಗೆ ಮತ್ತು ಯಡಿಯೂರಪ್ಪನವ್ರಿಗೆ ಸಹಕರಿಸಿದಂಥ ಎಲ್ಲ ಶಾಸಕರುಗಳು ಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದ್ರ ಜೊತೆಯಲ್ಲಿ ಇವತ್ತೇನು ಸಿದ್ದರಾಮಣ್ಣವ್ರು ಬಂದು ಒಂದು ಕಡೆ ಆ ಕೆ ಜಿ ಎಫ್ ಶಾಸಕರು ಇನ್ನೊಂದು ಕಡೆ ಇನ್ನೊಂದು ಶಾಸಕರು ಇವರೆಲ್ಲ ಹೇಳ್ಕೊಟ್ಕೊಂಡು ನಾವು ಅತ್ತಂದಿದ್ದೀರಿ ಇತ್ತಂದಿರಿ ಅಂತೇಳಿ ಹೇಳಿ ಅಂತೇಳಿ ಏನು ಸಿದ್ದರಾಮಣ್ಣವ್ರಿಗೆ
ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ರು, ಅವ್ರು ಹೇಳಿದ್ದನ್ನೆಲ್ಲ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಇದನ್ನೆಲ್ಲ ನೋಡಿದಾಗ ಇವರು ಅವ್ರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರಿಗೆ 1 ಕೋಟಿ 2 ಕೋಟಿ ಹಣ ಕೊಡೋದಕ್ಕೆ ಇವ್ರ ಹತ್ರ ಹಣ ಇಲ್ಲ, ಇವ್ರದ್ದು ಟೋಟಲ್ ಖಜಾನೆ ಖಾಲಿ ಆಗಿದೆ. ಈ ಗ್ಯಾರಂಟಿಗಳು ಏನು, 5 ಗ್ಯಾರಂಟಿಗಳು ಹೇಳಿದ್ರೆ ಅದಕ್ಕೆ ಇವ್ರ ಹತ್ರ ಹಣ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ 2,000 ಚಿಲ್ಲರೆ ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಕ್ಕಂಥ ಇವರು, ನಿಜಕ್ಕೂ ಇದೊಂದು ಡ್ರಾಮಾ ಕಂಪ್ನಿ ಸ್ಟೇಜ್ ಆಗಿತ್ತು, ಶೋ ನಡೀತು ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳಿ ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೆ ಸಿ ವ್ಯಾಲಿ 2ನೇ ಹಂತದ ಏನು 388 ಕೆರೆಗಳನ್ನು ನೀರು ತುಂಬಿಸೋದಕ್ಕೆ ಹಣ ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಇವತ್ತೇನು 2,000 ಚಿಲ್ಲರೆ ಕೋಟಿ ನಾವು ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮಾಡಿದ ಗುದ್ದಲಿ ಪೂಜೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಇದನ್ನು 2021 ಮತ್ತು 2022 ನಮ್ಮ BJP ಸರ್ಕಾರ ಏನಿತ್ತು, BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಹಣ ಏನಿದೆ ವಿತ್ ದಾಖಲೆಗಳ ಸಮೇತ ನಾವು ಇಲ್ಲಿ ಹೇಳ್ತೀನಿ. ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಜಲ್ ಜೀವನ್ ಮಿಷನ್ ಅಟಲ್ ಭೂಜಲ್ ಯೋಜನೆಯಲ್ಲಿ ಪ್ರತಿ ಹಳ್ಳಿಯಲ್ಲಿರ್ತಕ್ಕಂಥ ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡಬೇಕು ಅಂತೇಳಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರ ನಾಯಕತ್ವದಲ್ಲಿ ರಾಜ್ಯದಲ್ಲಿದ್ದಂಥ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ 1,880 ಕೋಟಿ ಹಣ ಬಿಡುಗಡೆ ಮಾಡಿ ಕೋಲಾರ ಜಿಲ್ಲೆಗೆ 1,400 ಕೋಟಿ ಹಣವನ್ನು ಕೊಟ್ಟಿರ್ತಕ್ಕಂಥ ಒಂದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ವಿನಃ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಡೆದಂಥ ಇವತ್ತೇನು ಡ್ರಾಮಾ ಇತ್ತು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ದಾಖಲಾತಿಗಳು ಸಮೇತ ತಂದಿದ್ದೆ. ನನಗೂ ಮಾತಾಡಕ್ಕೆ ಬಿಟ್ಟರೆ ನಾನು ಇದನ್ನೆಲ್ಲ ಜನ ಇವತ್ತು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಜನ ಯಾರು ಮಾಡಿದ್ದು, ಯಾರಿದು, ಯಾರ್ದು ಇದಕ್ಕೆ ಸಹಕಾರ, ಪತ್ರಕರ್ತರು ಇನ್ನು ಎಲ್ಲರೂ ಸೇರಿ ಈ ಯೋಜನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ತಗೊಂಡಿರ್ತಕ್ಕಂಥ ಇವತ್ತು ಯಾರೋ ಬಂದು ಇಲ್ಲಿ ಶೋ ಕೊಡ್ತಾವ್ರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಸಾರ್ವಜನಿಕರು ಮಾತಾಡ್ತಾ ಇರ್ತಕ್ಕಂಥವ್ರು ನೋಡಿದಾಗ ನಾನು ಎಲ್ಲ ದಾಖಲಾತಿಗಳ ಸಮೇತ ನಾನು ಒಂದು ಸಂಸದನಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಈ ವೇದಿಕೆ ಮೇಲೆ ಯಾರ ಕಾಲದಲ್ಲಿ ಏನು ನಡೆದಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಜನಕ್ಕೆ ಹೇಳಬೇಕು, ಜನಗಳಿಗೆ ಗೊತ್ತಿದೆ, ಇನ್ನೂ ಒಂದಷ್ಟು ವಿಷಯಗಳನ್ನು ಹೇಳಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ನನ್ನನ್ನು ಮಾತಾಡಿಸೋದಕ್ಕೆ ನಿಲ್ಲಿಸೋದಕ್ಕೋಸ್ಕರನೇ ಯಾವುದೇ ಸಚಿವರಿಗೂ ಮಾತಾಡೋಕ್ಕೆ ಕೊಡ್ದಿರ, ಮುಖ್ಯಮಂತ್ರಿಗಳಿಗೆ ಮಾತ್ರ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ನಾವು ವಿರೋಧ ಪಕ್ಷದಲ್ಲಿದ್ದಂಥ ಭಾರತೀಯ ಜನತಾ ಪಾರ್ಟಿಯ ಸಂಸದನಾಗಿ ನನಗಾಗಲಿ JDS ಪಕ್ಷದ ಶಾಸಕರುಗಳಿಗಾಗಲಿ MLCಗಳಿಗಾಗಲಿ ಯಾರಿಗೂ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಇವರು 2,000 ಚಿಲ್ಲರೆ ಕೋಟಿ ಕೊಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳಿದರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದನಾಗಿ ನಾನು ಇವತ್ತು ಇವರು ಅಧಿಕಾರಕ್ಕೆ ಬಂದು 3 ತಿಂಗಳಲ್ಲಿ 4 ತಿಂಗಳಲ್ಲಿ ಯಾವುದಾದ್ರು ಒಂದೇ ಒಂದು ಬಿಡಿಕಾಸು ಕೋಲಾರ ಜಿಲ್ಲೆಯ 6 ಜಿಲ್ಲೆಗೆ ಯಾವುದಾದ್ರು ಯೋಜನೆ ಏನಾದ್ರು ತಂದುಕೊಟ್ಟಿದ್ರೆ ವಿತ್ ದಾಖಲೆಗಳ ಸಮೇತ ಇವರು ಬಂದು ನಾವು ಮಾಧ್ಯಮಗಳ ಮುಖಾಂತರ ಇದನ್ನು ನೋಡಿಸ್ಬೇಕು. ನೋಡಿಸಿದಾಗ ನೀವೇನು ಹೇಳ್ತೀರ ಅದನ್ನು ನಾನು ಕೇಳ್ತೀನಿ. ಅದನ್ನು ಬಿಟ್ಟು 2021 2022 ಇಸ್ಪೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಕೊಟ್ಟಂಥ ನಗರೋತ್ಥಾನ ಇರ್ಬೋದು, ಸ್ವಚ್ಛ ಭಾರತ್ ಮಿಷನಲ್ಲಿ ಕೊಟ್ಟಿರ್ತಕ್ಕಂಥವ್ದಿರ್ಬೋದು, ಮತ್ತು ನಮ್ಮ ಜಲ್ ಜೀವನ್ ಮಿಷನಲ್ಲಿ ಕೊಟ್ಟಿರ್ತಕ್ಕಂಥವ್ದಿರ್ಬೋದು, ಇವನ್ನೆಲ್ಲ ಇವತ್ತು ಬಂದು ಇಲ್ಲಿ 14ನೇ ಮತ್ತು 15ನೇ ಹಣಕಾಸಿನಲ್ಲಿ ಕೊಟ್ಟಿರ್ತಕ್ಕಂಥ ಕಾಮಗಾರಿಗಳಿಗೆ ಬಂದು ನಾನು ಕೊಟ್ಟಿರೋದು 2,100 ಕೋಟಿ ಅಂತ ಹೇಳ್ಬಿಟ್ಟು ಹೇಳಿ ಇಲ್ಲಿ ಏನು ಸಿದ್ದರಾಮಯ್ಯ ಅವರು ಡ್ರಾಮಾ ಮಾಡಿದ್ರು. ಈ ಡ್ರಾಮಾ ಹೆಚ್ಚಿನ ದಿನ ನಡೆಯಲ್ಲ. ಈ ಬಂಗಾರಪಟ್ಟೆ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಸುಳ್ಳುಗಳು ಹೇಳಿದರೆ ನಮ್ಮ ಕೋಲಾರ ಜಿಲ್ಲೆ ಜನ ತುಂಬ ಬುದ್ಧಿವಂತರಾಗಿರ್ತಕ್ಕಂಥವ್ರು. ಅದಕ್ಕೋಸ್ಕರ ನೀವು ಏನೋ ಕರ್ಕೊಂಬಂದಿರ್ತಕ್ಕಂಥ ಜನ ಕೆಲವು ಚಪ್ಪಾಳೆಗಳು ಹೊಡೆದ್ರೆ ವಿನಃ ಎಲ್ಲ ಬುದ್ಧಿವಂತರು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ. ಇವತ್ತು KGF ಭಾಗಕ್ಕೆ ನೀರಿಲ್ಲ, ಒಂದು ಬಿಂದಿಗೆ 3 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭ ಇವತ್ತು KGF ಅಲ್ಲಿದೆ. ಅದಕ್ಕೋಸ್ಕರ ಈ ಯೋಜನೆ ಏನೇನೇ KC ವ್ಯಾಲಿಗೆ ಬರ್ತಾ ಇರ್ತಕ್ಕಂಥ ನೀರು 1/4 ಭಾಗ ನೀರು ಈ ಅರಗೋಳ್ ಡ್ಯಾಮ್ಗೆ ಬರ್ತಾ ಇರ್ತಕ್ಕಂಥದ್ದು KC ವ್ಯಾಲಿ ನೀರು. ನೀವು ನೋಡಿ ಗ್ರೀನ್ ಕಲರ್ ಆಗಿದೆ KC ವ್ಯಾಲಿ ನೀರು. ಏನು ಇದನ್ನು ತರೋಂಥ ಸಂದರ್ಭದಲ್ಲಿ ಸದಾನಂದ ಗೌಡರು ನಮ್ಮ ಕೋಲಾರ ಜಿಲ್ಲೆಗೆ ಆ ಪ್ರಾಜೆಕ್ಟನ್ನು ಕೊಟ್ಟಿರ್ತಕ್ಕಂಥವ್ದು. ಇವತ್ತು ಎತ್ತಿನಹೊಳೆ ಪ್ರಾಜೆಕ್ಟನ್ನು ಏನು ಮಾಡಿದ್ರು 13,000 ಕೋಟಿ ಅಂತೇಳಿ 23,000 ಕೋಟಿನ ಅದನ್ನು ಹೆಚ್ಚಿ ಅವ್ರ ಜೋಪುಗಳನ್ನ ತುಂಬ್ಕೊಳ್ಳೋದಕ್ಕೋಸ್ಕರ ಅವರು ಯೋಜನೆ ತಂದರೆ ಹೊರತು ಇದುವರೆಗೂ ಕೋಲಾರ ಜಿಲ್ಲೆಗೆಲ್ಲೂ ಎತ್ತಿನಹೊಳೆ ಇದು ನೀರು ಒಂದು ಹನಿನ ಒಂದೇ ಒಂದು ಮನೆಗೊಂದು ಒಂದು ಬಿಂದಿಗೆ ನೀರನ್ನು ಒಂದು ಗ್ಲಾಸ್ ನೀರನ್ನು ಯಾರಿಗೂ ಕುಡಿಯೋಕೆ ಕೊಟ್ಟಿಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇವತ್ತು ಕಾಂಟ್ರಾಕ್ಟರ್ಗಳು ಕೊಡೋದಕ್ಕೆ ಹಣ ಇಲ್ಲ ಅವ್ರ ಕೈನಲ್ಲಿ. ಅವರು ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಅವ್ರ ಹತ್ರ ಹಣ ಇಲ್ಲ. ಅದಾಗಿ ಅದನ್ನು ಜನಗಳನ್ನ ದಿಕ್ಕು ತಪ್ಪಿಸೋದಕ್ಕೋಸ್ಕರ ಬಂದ ನಾವು ಉದ್ಘಾಟನೆಗಳು ನಾವು ಗುದ್ದಲಿ ಪೂಜೆಗಳು ಅಂತ ಹೇಳ್ಬಿಟ್ಟು ಹೇಳಿ ನಮ್ಮ ಕೋಲಾರ ಜಿಲ್ಲೆಗೆ ಬರ್ತಾ ಇದ್ದೀರಿ. ದಯವಿಟ್ಟು ಸಿದ್ದರಾಮಯ್ಯನವರೇ ನಿಮ್ಮ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ. ಇಲ್ಲಿ ಅವರು ಇವರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ಬಂದು ಅವ್ರು ಹೇಳಿದ ಸುಳ್ಳುಗಳನ್ನೆಲ್ಲ ಹೇಳ್ಬಿಟ್ಟು ಹೋಗೋದಕ್ಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಸರ್ಕಾರ ದುಡ್ಡು ಖರ್ಚು ಮಾಡಿ ಈ ಕಾರ್ಯಕ್ರಮ ಮಾಡೋದು ಅವಶ್ಯಕತೆ ಇರಲಿಲ್ಲ. ಅದಕ್ಕೋಸ್ಕರ ನೀವೇನೇ ಮಾಡೋಂಗಿದ್ರೆ ನೀವು ಈ ಸರ್ಕಾರ ಬಂದಿದ್ದಾದ್ಮೇಲೆ ನೀವೇನು ಮಾಡಿದ್ರಿ ಅದನ್ನು ಹೇಳಿ.
800 ಕೋಟಿ ಹಣ ಜಲ ಜೀವನ ಮಿಷನ್ ಅಲ್ಲಿ ಹಣ ಬಿಡುಗಡೆ ಮಾಡಿರತಕ್ಕಂತದ್ದು ಕೇಂದ್ರ ಸರ್ಕಾರ ಮತ್ತೆ ನಮ್ಮ ಬಿಜೆಪಿ ಸರ್ಕಾರ. ಇವ ಸ್ವಚ್ಛ ಭಾರತ್ ಅಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕೊಟ್ಟಿರತಕ್ಕಂತದ್ದು 2 ಲಕ್ಷ ಟಾಯ್ಲೆಟ್ ಗಳನ್ನು ಕೊಟ್ಟಿರತಕ್ಕಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಲ್ಲಿ 14ನೇ ಮತ್ತು 15ನೇ ಹಣಕಾಸಿನಲ್ಲಿ ಕೊಟ್ಟಿರತಕ್ಕಂತ ಹಣ ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ನಿಮ್ಮದೇನು ಒಂದೇ ಒಂದು ಬಿಡಕಾಸ ಇದಕ್ಕೆ ಈ ಎರಗೋಳ ಡ್ಯಾಮ್ ಗೆ ಇಲ್ಲ. ಇದಕ್ಕೆ ಸಹಕರಿಸಿದಂತ ಕುಮಾರಣ್ಣವರಿಗೆ ಮತ್ತೆ ಯಡಿಯೂರಪ್ಪನವರಿಗೆ ಕೋಲಾರ ಜಿಲ್ಲೆ ಜನತೆ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ಎರಗೋಳಕ್ಕೆ ಬರ್ತಾ ಇರತಕ್ಕಂತ ಕೆಸಿಬಿ ಅಲ್ಲಿ ನೀರು ಏನಿದೆ ನಿಮ್ಗೇನಾದ್ರೂ ನಮ್ಮ ಕೋಲಾರ ಜಿಲ್ಲೆ ಜನದ ಬಗ್ಗೆ ಸ್ವಲ್ಪ ಆದರೂ ಏನಾದರೂ ಕಿಂಚಿತ್ತು ಪ್ರೀತಿ ಇದ್ರೆ ಅವ್ರ ಆರೋಗ್ಯವಾಗಿರ್ಬೇಕಂತ ಏನಾದರೂ ನಿಮಗಿದ್ರೆ ನಮ್ಮ ಮಾರ್ಕಂಡೇ ಡ್ಯಾಮ್ ಬಿಟ್ಟಿದ್ದಾದ್ಮೇಲೆ ಬರ್ದು ಹರಿದು ಬರ್ತಕ್ಕಂಥ ಕೆಸಿಬಿ ಅಲ್ಲಿ ನೀರು ಏನಿದೆ ಅದಕ್ಕೆ ತಡೆಗೋಡೆ ಇದು ಮಾಡಿ 3ನೇ ಹಂತದ ಶುದ್ಧೀಕರಣ ಮಾಡಿ ತದನಂತರ ಕೋಲಾರ ಜಿಲ್ಲೆಗೆ ನೀರು ಬಿಡಬೇಕು. ಇಲ್ಲಾಂದರೆ ಟೊಮ್ಯಾಟೊ ರೇಟ್ 2000 ಇದ್ದಂಥ ಸಂದರ್ಭದಲ್ಲಿ ಪಕ್ಕದ ಜಿಲ್ಲೆಗಳಿಗೆ ಹಣ ಹೋಯ್ತೆ ಹೊರತು ನಮ್ಮ ಕೆ ಸಿ ಬಿಯಲ್ಲಿ ನೀರು ಹರಿದಿರ್ತಕ್ಕಂಥ ಯಾವುದೇ ರೈತರಿಗೂ ಆ ಬೆಳೆ ಸರಿಯಾಗಿ ಬರದೆ ಇಳುವರಿ ಸರಿಯಾಗಿ ಬರದೆ ಆ ಬೆಳೆಗಳೆಲ್ಲ ಒಣಗೋಗಿ ಇಳುವರಿ ಕಡಿಮೆ ಆಗಿ ತುಂಬ ಸಂಕಷ್ಟದಲ್ಲಿರ್ತಕ್ಕಂಥ ನಮ್ಮ ರೈತರಿಗೆ ಏನಾದರೂ ಸಹಾಯ ಮಾಡಬೇಕಂತಿದ್ರೆ ದಯವಿಟ್ಟು 3ನೇ ಹಂತದ ಶುದ್ಧೀಕರಣ ಮಾಡಿ ನಮ್ಮ ಜನಕ್ಕೆ ಈ ಎತ್ತಿನಹೊಳೆ ಪ್ರಾಜೆಕ್ಟ್ ಏನು ನೀವು 23,000 ಕೋಟಿ ಅಂತ ಹೇಳ್ತಾ ಇದ್ರಿ ದಯವಿಟ್ಟು ಆ ನೀರು ನಮ್ಮ ಕೋಲಾರ ಜಿಲ್ಲೆ ಜನಕ್ಕೆ ಕುಡಿಯೋಕ್ಕೆ ಒಂದನ್ನು ನೀರು ಬಂದಿಲ್ಲ ಅದನ್ನು ಕೊಡೋಂಥ ನಿಟ್ಟಲ್ಲಿ ನೀವು ಕೆಲಸ ಮಾಡಿ ಸುಳ್ಳು ಹೇಳಬೇಡಿ ಹೆಚ್ಚಿಗೆ ಅನ್ನೋ ಮುಖಾಂತರ ನಿಮ್ಮ ಮುಖಾಂತರ ಹೇಳಿ.